ಹಾಯ್, ನಾನು ಹರ್ಷ ಫ್ರಮ್ ಸಿತತ್ವ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಪಿಟ್ರಾನ್ ಬೇಸ್ಬಡ್ಸ್ ಬ್ಲೂಟೂತ್ ಇಯರ್ಫೋನ್ ವೈರ್ಲೆಸ್ ಇಯರ್ಬಡ್ಸ್ ನ ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ಮಾಡಿ ತೋರಿಸ್ತಾ ಇದೀನಿ. ನೀವು ನೋಡಿರ್ಬೋದು, ಇಯರ್ಫೋನ್ಸ್ ನ ಮುಂಚೆ ಎಲ್ಲ ವೈರ್ಡ್ ಇಯರ್ಫೋನ್ಸ್ ಬರ್ತಿತ್ತು. 3.5mm ಜಾಕ್ ಏನಿದೆ ಮೊಬೈಲ್ ಅಲ್ಲಿ ಅದಕ್ಕೆ ನಾವು ಕನೆಕ್ಟ್ ಮಾಡಿಕೊಂಡು ಇಯರ್ಫೋನ್ಸ್ ನ ಯೂಸ್ ಮಾಡ್ತಿದ್ವಿ. ನೆಕ್ಸ್ಟ್ ಹೆಡ್ ಫೋನ್ಸ್ ಬಂತು, ಓವರ್ ದಿ ಇಯರ್ ಹೆಡ್ ಫೋನ್ಸ್ ಬಂತು. ಜೊತೆಗೆ ನೆಕ್ಸ್ಟ್ ಬ್ಲೂಟೂತ್ ಹೆಡ್ ಫೋನ್ಸ್ ಬಂತು. ಬ್ಲೂಟೂತ್ ಇದರಲ್ಲಿ ಬ್ಯಾಟ್ರಿ ಕೊಟ್ಟಿದ್ದ, ಇದೊಂದು ನೆಕ್ ಬ್ಯಾಂಡ್, ಈ ತರ ಬ್ಲೂಟೂತ್ ನ ನಾವು ಕನೆಕ್ಟ್ ಮಾಡಿಕೊಂಡು ಇಲ್ಲಿ ವರ್ಕ್ ಮಾಡ್ತಿದ್ವಿ. ಆಟ ಆಡ್ಬೇಕಾರಾಗ್ಲಿ, ರನ್ನಿಂಗ್ ಆಗಲಿ, ಯಾವುದೇ ರೀತಿ ಎಕ್ಸಸೈಸ್ ಆಗಲಿ ಮಾಡ್ಬೇಕಾದ್ರೆ ಇದನ್ನ ಹಾಕೊಂಡು ನಾವು ಮ್ಯೂಸಿಕ್ ಕೇಳಿಕೊಂಡು ನಾವು ಮಾಡ್ಬೋದಾಗಿತ್ತು. ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಪಿಟ್ರಾನ್ ಬೇಸ್ಬಡ್ಸ್, ಇದು ಒಂದು ಬ್ಲೂಟೂತ್ 5.0 ಟೆಕ್ನಾಲಜಿಯಲ್ಲಿ ಮಾಡಿರುವಂತಹ ಒಂದು ಡಿವೈಸ್ ಆಗಿದೆ. ಇದನ್ನು ನಾವು ಎರಡು ಕಿವಿಗೆ ಇಂಡಿವಿಜುವಲ್ ಆಗಿ ಹಾಕಬಹುದು. ಈ ಇಂಡಿವಿಜುವಲ್ ಆಗಿ ಹಾಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ವೈರ್ಡ್ ಕನೆಕ್ಷನ್ಸ್ ಇರೋದಿಲ್ಲ ನಮಗೆ, ಮತ್ತೆ ಒಂದು ತೊಂದರೆ ಕೊಡಲ್ಲ, ವೈರ್ ನಮಗೆ ಮುಟ್ತಾ ಇದೆ ಅನ್ನೋ ಅಂತ ತೊಂದರೆ ಕೊಡಲ್ಲ. ಇದರಲ್ಲಿ ನಾವು ಸ್ಪೋರ್ಟ್ಸ್ ಆಗಲಿ, ಎಕ್ಸಸೈಸ್ ಆಗಲಿ, ಜಿಮ್ ವರ್ಕೌಟ್ ಮಾಡ್ಬೇಕಾದ್ರೆ ಎಲ್ಲ ಟೈಮಲ್ಲೂ ಹಾಕೋಬಹುದು. ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡೋದಾದ್ರೆ ಅಪ್ ಟು 6 hours ಪ್ಲೇ ಬ್ಯಾಕ್ ಟೈಮ್ ಇದೆ, ಮ್ಯೂಸಿಕ್ ಪ್ಲೇ ಬ್ಯಾಕ್ ಟೈಮ್. ಜೊತೆಗೆ 5 hours ಆಫ್ ಟಾಕ್ ಟೈಮ್. ನಿಮಗೆ ಎರಡೂ ಇಯರ್ಬಡ್ಸಲ್ಲಿ ನಿಮಗೆ ಮೈಕ್ ಕೊಟ್ಟಿದ್ದಾರೆ, ಆ ಮೈಕಲ್ಲಿ ನಿಮಗೆ ಕಾಲ್ ಮಾಡಿದ್ರೆ ರಿಸೀವ್ ಆಗುತ್ತೆ, ಜೊತೆಗೆ ಗೂಗಲ್ ಅಸಿಸ್ಟೆಂಟ್ ಕೂಡ ವರ್ಕ್ ಆಗುತ್ತೆ. ಮೊದಲನೇದಾಗಿ ಅನ್ಬಾಕ್ಸಿಂಗ್ನ ಮಾಡ್ಕೊಂಬರೋಣ. ಬಾಕ್ಸ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ, ಒಂದು ಇನ್ವಾಯ್ಸ್ ಬಂದಿದೆ. ಜೊತೆಗೆ ಬಾಕ್ಸ್ ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಬಾಕ್ಸ್ ಹಿಂದುಗಡೆ ನೋಡೋದಾದ್ರೆ ನೋಡಿ, MRP ನಿಮಗೆ 2499 ಇದೆ. ಒಂದು ವೈರ್ಲೆಸ್ ಟು ವೈರ್ಲೆಸ್ ಇಯರ್ಬಡ್ಸ್ ಅಂತ ಬರೆದಿದೆ. ಜೊತೆಗೆ ಬ್ಯಾಟ್ರಿ ಬ್ಯಾಕಪ್ಪು, ಬಟನ್ ವರ್ಕ್ಸ್ ಹೆಂಗಾಗುತ್ತೆ, ಮೈಕ್ ಇದೆ, ಜೊತೆಗೆ ಎಷ್ಟು ಅವರ್ ಮ್ಯೂಸಿಕ್ ಪ್ಲೇ ಬ್ಯಾಕ್ ಇದೆ, ಎಷ್ಟು ಅವರ್ ಟಾಕ್ ಟೈಮ್ ಇದೆ, ಎಲ್ಲವನ್ನು ಬರೆದಿದೆ ಅದರಲ್ಲಿ. ನೆಕ್ಸ್ಟ್ ನಾವು ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ. ಒಂದು ಚಾರ್ಜಿಂಗ್ ಕೇಸ್ ಏನಿದೆ ಅದನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ, ಇಯರ್ಬಡ್ಸ್ನ ಸೈಡಲ್ಲಿ ಸಪ್ರೇಟಾಗಿ ಇಟ್ಟಿದ್ದಾರೆ. ಒಳಗಡೆ ನೋಡೋದಾದರೆ ನಮಗೆ 3 pairs ಇಯರ್ಬಡ್ಸ್ನ ಕೊಟ್ಟಿದ್ದಾರೆ, ಅಂದರೆ ಅದರಲ್ಲಿ ಒಂದು ಹಾಕಿರ್ತಾರೆ, ಇನ್ನು 2 pairs ಪ್ಯಾಕೆಟಲ್ಲಿ ಕೊಟ್ಟಿರ್ತಾರೆ. ಜೊತೆಗೆ ಒಂದು ಮೈಕ್ರೋ USB ಕೇಬಲ್ ಫಾರ್ ಚಾರ್ಜಿಂಗ್, ನೀವು ಲ್ಯಾಪ್ಟಾಪಿಂದನಾರು ಚಾರ್ಜ್ ಮಾಡ್ಕೋಬೋದು ಅಥವಾ ಅಡಾಪ್ಟರಿಂದನಾರು ಚಾರ್ಜ್ ಮಾಡ್ಕೋಬೋದು. ಎರಡು ವಿಭಿನ್ನವಾದ ಸೈಜ್ನ ಇಯರ್ಬಡ್ಸ್ನ ಕೊಟ್ಟಿದ್ದಾರೆ ನಮಗೆ, ಅದನ್ನು ನಾವು ಹಾಕ್ಕೊಂಡು ನಮ್ಮ ಕಿವಿ ಸೈಜ್ನ ನೋಡಿಕೊಂಡು ಯಾವುದು ಅಡ್ಜಸ್ಟ್ ಆಗುತ್ತೋ ಅದನ್ನು ಹಾಕೋಬೋದು. ಈ ಮೈನ್ ಇಯರ್ಬಡ್ಸ್ ಬಂದು ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬೋಟ್ ಏರ್ಡ್ರಾಪ್ಸ್ ಆಗಲಿ ಅಥವಾ ರಿಯಲ್ಮಿ ಬಡ್ಸ್ ಆಗಲಿ ಅಥವಾ ಆ್ಯಪಲ್ ಕಂಪ್ನಿ, ತುಂಬ ಕಂಪ್ನೀಸ್ ಇದ್ದಾವೆ ಈ ಥರ ಬಿಟ್ಟು, ನಾಯ್ಸಲ್ಲಿ ತುಂಬ ಕಂಪ್ನೀಸ್ ಈ ಥರ ಒಂದು ಇಯರ್ಬಡ್ಸ್ನ ಲಾಂಚ್ ಮಾಡಿದ್ದಾರೆ. ಇದು ಬಂದು ತುಂಬ ಕಮ್ಮಿ, ಅಂದರೆ ಪ್ರೈಸ್ ರೇಂಜಲ್ಲಿ ನಮಗೆ ತುಂಬ ಚೆನ್ನಾಗಿದೆ. ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಆ್ಯಾವ್ರೇಜ್ ಅಂತ ಹೇಳ್ಬೋದು, ಯಾಕೆಂದರೆ ಇದ್ರ ಪ್ರೈಸ್ ರೇಂಜ್ಗೆ ಅದು ಕೊಡ್ತಾ ಇರೋ ಸೌಂಡ್ ಕ್ವಾಲಿಟಿ ತುಂಬ ಗ್ರೇಟ್ ಆಗಿದೆ. ಬೇಸ್ ಚೆನ್ನಾಗಿದೆ, ಬಟ್ ಇನ್ನು ಉಳಿದಂತೆಲ್ಲ ಬೇರೆ ಕಂಪ್ನಿಗಳ ಇಯರ್ಫೋನ್ಸ್ಗೆ ಹೋಲಿಸಿದ್ರೆ, ಅಂದರೆ ಕಂಪೇರ್ ಮಾಡಿದ್ರೆ ನಮಗೆ ಅಷ್ಟು ಕೊಡಲ್ಲ, ಎಫೆಕ್ಟ್ನ ಕೊಡಲ್ಲ. ಬೇಸ್ ಒಂಚೂರು ಎಫೆಕ್ಟ್ ಚೆನ್ನಾಗಿ ಕೊಡುತ್ತೆ. ಕನೆಕ್ಟಿವಿಟಿ ಕೂಡ ತುಂಬ ಈಸಿ, ಮೊಬೈಲ್ನಲ್ಲಿ ನೀವು ಇದನ್ನ ಕನೆಕ್ಟ್ ಮಾಡ್ಕೋಬೋದು. ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಯಾವುದೇ ಥರದ ಸ್ಟ್ರೀಮಿಂಗ್ ಡಿವೈಸ್ ಅದಕ್ಕೆ ಕನೆಕ್ಟ್ ಮಾಡ್ಕೋಬೋದು. ಟಿವಿಗೆ ಬೇಕಾದ್ರೂ ಕನೆಕ್ಟ್ ಮಾಡೋದು, ಅಂದರೆ ಆಂಡ್ರಾಯ್ಡ್ ಟಿವಿಗೆ ಬೇಕಾದ್ರೂ ಕನೆಕ್ಟ್ ಮಾಡ್ಕೋಬೋದು. ಜೊತೆಗೆ ಇದರ ಕನೆಕ್ಟಿವಿಟಿ ಬಗ್ಗೆ ಹೇಳ್ಕೊಡ್ತೀನಿ ಇವಾಗ. ಚಾರ್ಜಿಂಗ್ ಕೇಸ್ನಿಂದ ತೆಗೆದಾಗ ನಿಮಗೆ ಡೈರೆಕ್ಟ್ಲಿ ಆನ್ ಆಗುತ್ತೆ ಈ ಒಂದು ಇಯರ್ಬಡ್ಸ್ ಏನಿದೆ, ಇದು ಡೈರೆಕ್ಟ್ ಆಗಿ ಆನ್ ಆಗುತ್ತೆ. ಇಲ್ಲ ಅಂದರೆ ನೀವು ಇದನ್ನು 3 seconds ತನಕ ಎರಡೂ ಬಟನ್ನ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದಾಗ ನಿಮಗೆ ಸ್ವಲ್ಪ ಒಂದು ಸಣ್ಣ ಮಟ್ಟದಲ್ಲಿ ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ನಲ್ಲಿ ಪಿಟ್ರಾನ್ ಬೇಸ್ಬಡ್ಸ್ ಆರ್ ರೆಡಿ ಟು ಕನೆಕ್ಟ್ ಅಂತ ಬರುತ್ತೆ. ಆಗ ನೀವು ಮೊಬೈಲ್ನಲ್ಲಿ ಇರುವಂಥ ಬ್ಲೂಟೂತ್ ಆನ್ ಮಾಡಿ ರಿಫ್ರೆಶ್ ಕೊಟ್ಟರೆ ಅವೈಲಬಲ್ ಡಿವೈಸಸ್ನ ತೋರಿಸುತ್ತೆ. ಆ ಅವೈಲಬಲ್ ಡಿವೈಸಸ್ನಲ್ಲಿ ಪಿಟ್ರಾನ್ ಬೇಸ್ಬಡ್ಸ್ ಅಂತ ಬರೆದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪೇರ್ ಅಂತ ಆಪ್ಷನ್ ಕೊಡುತ್ತೆ. ಪೇರ್ ಕೊಟ್ಟರೆ ಎರಡು ಇಯರ್ಬಡ್ಸ್ ಅಟ್ ಎ ಟೈಮ್ನಲ್ಲಿ ಪೇರ್ ಆಗುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕಾಲಿಂಗ್ ಪರ್ಪಸ್ ಯೂಸ್ ಮಾಡಿ ಕಾಲಿಂಗ್ ಪರ್ಪಸ್ 5 hours ಬರುತ್ತೆ, ಮ್ಯೂಸಿಕ್ ಪ್ಲೇ ಬ್ಯಾಕ್ 6 hours ಬರುತ್ತೆ. ನನ್ನ ಒಂದು ಇಂಡಿವಿಜುವಲ್ ರಿವ್ಯೂ ಪ್ರಕಾರ ಅಬೌವ್ 5 hours ಬರ್ತಿದೆ, ಅಪ್ ಟು 6 hours ಅಂತ ಹೇಳಿದ್ದಾರೆ ಬಾಕ್ಸ್ ಮೇಲೆ. ಸೊ ಅಬೌವ್ 5 hours ಬರ್ತಿದೆ, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬರ್ತಿದೆ ಅಂತಲೇ ಹೇಳ್ಬೋದು. ಬೇರೆ ಕಂಪ್ನಿ ಇಯರ್ಬಡ್ಸ್ನ ನೋಡೋದಾದ್ರೆ ಅದರಲ್ಲಿ ವಾಟರ್ ರೆಸಿಸ್ಟೆಂಟ್ ಕೊಟ್ಟಿರ್ತಾನೆ, ಸ್ವೆಟ್ ರೆಸಿಸ್ಟೆಂಟ್ ಕೊಟ್ಟಿರ್ತಾನೆ, ಬಟ್ ಇದರಲ್ಲಿ ಕೊಟ್ಟಿಲ್ಲ, ಯಾಕೆಂದರೆ ಇದು ಈ ಒಂದು ಪ್ರೈಸ್ ರೇಂಜ್ಗೆ ಇವನು ಕೊಟ್ಟಿಲ್ಲ. ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ನ ಒತ್ತಿ. ನಮ್ಮ ಚಾನಲಲ್ಲಿ ಬರುವಂತಹ ಹೊಸ ವಿಡಿಯೋಗಳು ನಿಮಗೆ ತುಂಬ ಬೇಗ ಅಪ್ಡೇಟ್ಸ್ ಬರುತ್ತೆ, ತುಂಬ ಬೇಗ ನೋಡ್ಬೋದು.